पाप कारण बेरे नानू कूड़ा मनवरिके अद बेरे प्रश्न अंद्रे 8ನೇ ತರಗತಿಯನ್ನು ಓದ್ತಾ ಇರತಕ್ಕಂತ ಪುಟ್ಟ ಬಾಲಕಿಗೂ ಸಹ ನರೇಂದ್ರ ಮೋದಿಜಿಯವರ ಬಗ್ಗೆ ಇರತಕ್ಕಂತ ಅಪಾರವಾದಂತ ಒಂದು ವಿಶ್ವಾಸ ಏನಿದೆಯಲ್ಲ ಇದು ಕಾಂಗ್ರೆಸ್ ಪಕ್ಷಕ್ಕೆ ಚುಚ್ಚುತ್ತಾ ಇರತಕ್ಕಂತದ್ದು ಇದು ಅವರಿಗೆ ಗಾಬರಿ ಆಗ್ತಾ ಇರತಕ್ಕಂತದ್ದು ಕಾಂಗ್ರೆಸ್ ಪಕ್ಷದವರಿಗೆ ಯಾವುದೋ ಒಂದು ಭ್ರಮನೆಯಲ್ಲಿ ತೇಲ್ತಾ ಇದ್ರು ಏನೋ ಅವರು ಕೊಟ್ಟಂತ ಗ್ಯಾರಂಟಿಗಳನ್ನು ನಂಬಿಕೊಂಡು ದೇಶ ರಾಜ್ಯದ ಜನರು ಮತ್ತೆ कांग्रेस पक्ष के आशीर्वाद माड्तारे अन्नुव भ्रमणेयल्लिद्दंत कांग्रेस पक्ष इवत्तु 28 लोकसभा क्षेत्रगळल्लि इंत क्षेत्र नावु गेद्दे गेल्तेवे अंतक्कंत क्षेत्र कांग्रेस पक्षक्के यावुदू इल्ल आ रीति इडी 28 क्षेत्रदल्लू कूड भारतीय जनता पार्टी मत्तु जेडीएस पक्षद अभ्यर्थिगळु एनिद्दारे इवर परवागि इवत्तु राज्यद जनरु इवत्तु आशीर्वाद माड्तारे अंतक्कंत विश्वास नावु कूड एल्लरू इद्देवे। ಹಾಗಾಗಿ ನಮ್ಮ ಕಾನೂನು ಘಟಕ ಇವತ್ತು ನಮ್ಮ ಮುಂದೆ ದೊಡ್ಡ ಸವಾಲಿದೆ। ರಾಜ್ಯ ಸರ್ಕಾರದ ನಡವಳಿಕೆಗಳನ್ನು ತಾವು ಗಮನಿಸ್ತಾ ಇದ್ದೀರಿ। ಕುಂತಲೆ ನಿಂತಲೆ ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಕೇಸ್ಗಳನ್ನು ಹಾಕಿಸ್ತಕ್ಕಂತ ಅವರದೇ ಸರ್ಕಾರ, ಅವರೇ ಪೊಲೀಸ್ ವ್ಯವಸ್ಥೆ, ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂತದ್ದು, ಏನಾದರೂ ಒಂದು ವಾಟ್ಸಾಪ್ ಮೆಸೇಜ್ ವಾಟ್ಸಾಪ್ ಸ್ಟೇಟಸ್ ಬಂದರೂ ಕೂಡ ತತ್ಕ್ಷಣ ಅವರನ್ನ ಬಂಧಿಸತಕ್ಕಂತ ಕೆಲಸ ಮಾಡೋದು, ಬೆದರಿಸತಕ್ಕಂತ ಕೆಲಸ ಮಾಡೋದು, ಎಲ್ಲಿವರೆಗೂ ಯಾವ ಮಟ್ಟಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಳಿದಿದೆ ಅಂತ ಹೇಳಿದ್ರೆ ಹಿಂದೂ ಹಬ್ಬಗಳ ಆಚರಣೆ ವಿಚಾರದಲ್ಲೂ ಕೂಡ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಬೆದರಿಸತಕ್ಕಂತದ್ದು ಅಂದ್ರೆ ಯಾವುದೇ ಸರ್ಕಾರ ಹಿಂದಿನ ಸರ್ಕಾರಗಳು ಈ ಮಟ್ಟಕ್ಕೆ ಇಳಿದಿರಲಿಲ್ಲ ಮತ್ತು ಇಷ್ಟು ಹತಾಶರಾಗಿರಲಿಲ್ಲ। ಹಾಗಾಗಿ ನಮ್ಮ ಕರ್ತವ್ಯ ಏನಿದೆ ಅದು ಕಾನೂನು ಘಟಕ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ। ಚುನಾವಣೆ ಅಂದ ತಕ್ಷಣ ಸಹಜವಾಗಿಯೇ ನಮ್ಮ ಚಟುವಟಿಕೆಗಳು ಕೂಡ ಜಾಸ್ತಿ ಆಗ್ತದೆ, ನಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಆಗ್ತದೆ। ಲೆಜಿಸ್ಲೇಟರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಇದರ ಮಹತ್ವ ನಮಗೆಲ್ಲ ಗೊತ್ತಿದೆ। ನಾವೆಲ್ಲರೂ ಕೂಡ ನಾನು ಕೂಡ ಅಡ್ವೊಕೇಟ್, ಆದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಸಮಯನೂ ಸಿಗಲಿಲ್ಲ। ಇಲ್ಲ ನಾನು ಅಲ್ಲಿ ಕೂರ್ತಿದ್ದೆ, ನೀವು ಇಲ್ಲಿ ಕೂರ್ತಿದ್ರಿ, ಪ್ರಾಕ್ಟೀಸ್ ಮಾಡಿದ್ರಿ। ಆದರೆ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ನಿಮ್ಮೆಲ್ಲರ ಕಡೆಯಿಂದ ಇವತ್ತು ಆಗಬೇಕಾಗಿದೆ। ಮತ್ತೆ ನೀವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನೂ ಹೌದು, ಕಾನೂನು ಪ್ರಕೋಷ್ಠದ ಸದಸ್ಯರು ಹೌದು, ಇದು ಒಂದು ಕಡೆ ಆಯಿತು। ಆಸ್ ಅನ್ ಅಡ್ವೊಕೇಟ್ ಹೇಳೋದಾದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಯು ಕ್ಯಾನ್ ಬಿ ಎ ಪವರ್ಫುಲ್ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಬ್ರ್ಯಾಂಡ್ ಮೋದಿಜಿ। ಯಾಕೆ ನೀವು ಹೇಳ್ತಕ್ಕಂಥ ವಿಚಾರಗಳು ಯಾಕೆ ನೂರಾರು ಸಾವಿರಾರು ಕಕ್ಷಿದಾರರ ಜೊತೆಲೆ ನೀವು ಒಡನಾಟ ಇರ್ತದೆ, ನೀವು ಹೇಳ್ತಕ್ಕಂಥ ವಿಚಾರಗಳಿಗೆ ಹೆಚ್ಚು ಗಮನ ಇಟ್ಟು ಕೇಳ್ತಾರೆ, ನೀವು ಹೇಳ್ತಕ್ಕಂಥ ವಿಚಾರಗಳಿಗೆ ಹೆಚ್ಚು ಗೌರವನೂ ಕೂಡ ಸಿಗ್ತದೆ। ಹೌದಪ್ಪ ನಾವು ವಕೀಲರು ಹೇಳ್ತಕ್ಕಂಥದ್ದು ಸತ್ಯ ಅಂತೇಳಿ ಎಷ್ಟು ಸತ್ಯ ಹೇಳ್ತೀರಿ, ಎಷ್ಟು ಉಳಿದಿದೆ ಅದು ನಿಮಗೆ ಗೊತ್ತಿದೆ, ಅದು ಬೇರೆ ಪ್ರಶ್ನೆ। ಆದರೆ ಮೋದಿಜಿಯವ್ರ ವಿಚಾರದಲ್ಲಿ ಏನು ಹೇಳಿದ್ರು ಕೂಡ ಸತ್ಯವನ್ನೇ ಹೇಳ್ತಾರೆ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಗೊತ್ತಿದೆ। ಹಾಗಾಗಿ ಒಂದು ಕಡೆ ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, ಈ ರಾಜ್ಯದ ಪುಂಡ ಸರ್ಕಾರ ಏನಿದೆ ಅದರ ವಿರುದ್ಧ ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, ಜೊತೆ ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಸಹ ನಮ್ಮ ಕಾನೂನು ಘಟಕವನ್ನು ವಿಸ್ತರಿಸಿ ಪ್ರತಿ ಜಿಲ್ಲೆನಲ್ಲಿ ಪ್ರತಿ ಮಂಡಲ ಮಟ್ಟದಲ್ಲೂ ಕೂಡ ನಮ್ಮ ಘಟಕವನ್ನು ಬಲಿಷ್ಠಗೊಳಿಸತಕ್ಕಂಥದ್ದು। ಯಾಕೆಂದ್ರೆ ನಿರಂತರ ಹೋರಾಟ। ಲೋಕಸಭಾ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷ ಎಷ್ಟು ತಿಂಗಳ ಅಧಿಕಾರದಲ್ಲಿ ಇರ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ। ಆದರೆ ಇಂಥ ಹತಾಶ ಮನೋಭಾವದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿರಬೇಕಾಗ್ತದೆ। ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ಕೂಡ ಬಹಳ ಎಚ್ಚರಿಕೆಯಿಂದ ನಾವು ನಿರ್ವಹಿಸಬೇಕಾಗ್ತದೆ, ಹೆಚ್ಚು ಸಮಯವನ್ನು ನಾವು ಕೊಡಬೇಕಾಗ್ತದೆ। ದುಡಿತಕ್ಕಂಥದ್ದು ಇರ್ತೈತದ್ರಿ, ನಾವು ನಮ್ಮ ಕುಟುಂಬ ನನ್ನ ಮಕ್ಕಳು ಇವೆಲ್ಲ ದುಡಿಯೋದು ಅದಕ್ಕೆ ತಾನೆ। ಆದರೆ ಇವತ್ತು ದೇಶದ ಭವಿಷ್ಯದ ಒಂದು ಚುನಾವಣೆ ಇದೆ। ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೇನೆ ದೇಶ 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 ಅಂತೇಳಿ ಹಗಲು ರಾತ್ರಿ ಭಾರತ ಬಗ್ಗೆ ಚಿಂತನೆಯನ್ನು ಮಾಡತಕ್ಕಂತದ್ದು ನೋಡಿದ್ರೆ ಯುಕ್ರೇನ್ ವಾರ್ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಭಾರತೀಯ ವಿದ್ಯಾರ್ಥಿಗಳನ್ನ ವಾಪಸ್ ಕರೆತರತಕ್ಕಂತದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಭಾರತೀಯರನ್ನ ಮರಳಿ ದೇಶಕ್ಕೆ ಸುರಕ್ಷಿತವಾಗಿ ತಂದಿರತಕ್ಕಂತದ್ದು ಹಿಂದೆ ಯಾವತ್ತೂ ಕೂಡ ಈ ರೀತಿ ನಾವು ವಾತಾವರಣ ನೋಡಿರಲಿಲ್ಲ ಅದೇ ಯಾವ ಮಾರ್ಗನ್ ಸ್ಟ್ಯಾನ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವ ಮುನ್ನ ಅಂದ್ರೆ 2014ರ ಮುಂಚಿತವಾಗಿ ಭಾರತದ ಬಗ್ಗೆ ವಿಶ್ವಾಸನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಒಂದು ರಿಪೋರ್ಟ್ ಅನ್ನು ಕೂಡ ಕೊಟ್ಟಿತ್ತು ಜಗತ್ತಿನಲ್ಲಿರತಕ್ಕಂಥ ಅನೇಕ ದೇಶಗಳಲ್ಲಿ ಆರ್ಥಿಕವಾಗಿ ಬಹಳ ಹಿಂಜರಿಕೆಯನ್ನು ಅನುಭವಿಸತಕ್ಕಂಥ ದೇಶ ಅದು ಭಾರತ ಅಂತೇಳಿ ಮೋರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಅನ್ನು ಕೊಟ್ಟಿತ್ತು ಆದರೆ ಅದೇ ಭಾರತ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವದ ಅಡಿಯಲ್ಲಿ ಇವತ್ತು ಜಗತ್ತಿನ 5ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಇದು ಕೇವಲ ಬರೀ ಮೋದಿಜಿಯವರ ಭಾಷಣದಿಂದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೇವಲ ಭಾಷಣ ಮಾಡಿದ ತಕ್ಷಣ ಭಾರತ ಇವತ್ತು ಆರ್ಥಿಕವಾಗಿ ಶಕ್ತಿಶಾಲಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಮೋದಿಜಿಯವರು ಏನು ಮಾತನಾಡಿದ್ದಾರೆ ಅದರ ಪ್ರಕಾರ ನಡೆದುಕೊಂಡಿದ್ದಾರೆ ಮೋದಿಜಿಯವರು ಏನು ಕನಸಿತ್ತು ಇವತ್ತು ಭಾರತವನ್ನ 2047ನೇ ಇಸ್ವಿಗೆ ಅಂದ್ರೆ ಭಾರತ 100 ವರ್ಷಗಳ ಒಂದು ಸ್ವಾತಂತ್ರ್ಯ ಸಂಭ್ರಮಾಚರಣೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಭಾರತ ಒಂದು ಅಭಿವೃದ್ಧಿ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಅಂತೇಳಿ ನಾವು ಕೂತಲ್ಲಿ ಯೋಚನೆ ಮಾಡಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಲಕ್ಷಾಂತರ ಕೋಟಿ ಹಣವನ್ನು ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಹೂಡಿಕೆ ಆಗ್ತಾ ಇರತಕ್ಕಂಥದ್ದು ಕಾರಣ ಏನು ಒಂದ್ ಕಡೆ ಕಾಂಗ್ರೆಸ್ನವ್ರ ಬಗ್ಗೆ ನೀವು ಮಾತನಾಡಿದ್ರೆ ಬರೀ ಫ್ರೀ ಬೀಸ್ ಬಗ್ಗೆ ಮಾತನಾಡ್ತಾರೆ ಗ್ಯಾರಂಟಿಗಳ ಬಗ್ಗೆ ನಾ ಅದ್ರ ಬಗ್ಗೆ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ನಿಜವಾದಂಥ ಒಬ್ಬ ಜನನಾಯಕ ಒಬ್ಬ ಪ್ರಧಾನಮಂತ್ರಿ ಅಥವಾ ಒಬ್ಬ ಮುಖ್ಯಮಂತ್ರಿ ದೇಶದ ಅಥವಾ ರಾಜ್ಯದ ಮುಂದಿನ ಪೀಳಿಗೆ ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ ಅದಕ್ಕೆ ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾನೆ ಎ ಪೊಲಿಟಿಷಿಯನ್ ಆಲ್ವೇಸ್ ಥಿಂಕ್ಸ್ ಅಬೌಟ್ ನೆಕ್ಸ್ಟ್ ಎಲೆಕ್ಷನ್ ಬಟ್ ಎ ಸ್ಟೇಟ್ಸ್ಮನ್ ಥಿಂಕ್ಸ್ ಅಬೌಟ್ ನೆಕ್ಸ್ಟ್ ಜನರೇಷನ್ ಅಂತೇಳಿ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮುಂದಿನ ಭವಿಷ್ಯದ ಬಗ್ಗೆ ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಚಿಂತನೆಯನ್ನು ಮಾಡೋದ್ರ ಜೊತೆಗೆ ಅದಕ್ಕೆ ಪೂರಕವಾಗಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಹಣವನ್ನು ಕೊಡ್ತಾ ಇರತಕ್ಕಂಥದ್ದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಇವತ್ತು ಹಣವನ್ನು ಕೊಡ್ತಾ ಇರತಕ್ಕಂಥದ್ದು ಅಷ್ಟೇ ಇವತ್ತು ನ್ಯಾಯಾಂಗ ಸುಧಾರಣೆ ಕುರಿತು ಕೂಡ ಇವತ್ತು ನಾಗರಿಕ ಮೊದಲು ಘನತೆ ಮೊದಲು ಮತ್ತು ನ್ಯಾಯ ಮೊದಲು ಅಂತಕ್ಕಂಥ ಧ್ಯೇಯವನ್ನು ಇಟ್ಕೊಂಡು ಯಾವ ರೀತಿ ಅಮೂಲಾಗ್ರ ಬದಲಾವಣೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ತಾವು ಗಮನಿಸ್ತಾ ಇದ್ದೀರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ